ಕೆದಕಿದಷ್ಟು ಹೊರಗೆ ಬರ್ತಾ ಇದೆ ಈ ರೇಣುಕಾ ಸ್ವಾಮಿ ಕೊಲೆ ಕಹಾನಿ. ತನಿಖೆ ನಡೀತಾ ಇದೆ, ತನಿಖೆ ನಡೀತಾ ನಡೀತಾ ಸಾಕಷ್ಟು ಡೀಟೇಲ್ಸ್ಗಳು ಈಗ ಲಭ್ಯ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಶವ ಎಸೆಯಲು ಬಂದಿದ್ದು ಒಂದಲ್ಲ ಎರಡು ಟೀಮ್. ಒಂದು ಟೀಮ್ ಸರೆಂಡರ್ ಆದ್ರೆ ಮತ್ತೊಂದು ಟೀಮ್ ಫಾಲೋ ಅಪ್ ಮಾಡ್ತಾ ಇತ್ತು. ಸಿನಿಮೀಯ ಸ್ಟೈಲ್ ನಲ್ಲಿ, ಫಿಲ್ಮಿ ಸ್ಟೈಲ್ ನಲ್ಲಿ ಸಂಚು ರೂಪಿಸಿದ್ರು ಈ ದರ್ಶನ್ ಅಂಡ್ ಗ್ಯಾಂಗ್. ಪೊಲೀಸ್ ತನಿಖೆಯಲ್ಲಿ ಮತ್ತಷ್ಟು ಕುತೂಹಲಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ರೇಣುಕಾ ಸ್ವಾಮಿ ಶವ ಎಸೆದಿತ್ತು ಒಂದೇ ಟೀಮ್ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅಸಲಿಗೆ ಒಂದೇ ಟೀಮ್ ಅಲ್ಲ, ಅವರನ್ನ ಫಾಲೋ ಮಾಡ್ಕೊಂಡು ಮತ್ತೊಂದು ಟೀಮ್ ಕೂಡ ಬಂದಿತ್ತು. ಸ್ಕಾರ್ಪಿಯೋದಲ್ಲಿ ರೇಣುಕಾ ಶವವನ್ನ ಸಾಗಿಸುವಾಗ ರವಿ ಕಾರ್ ಓಡಿಸಿದ್ರೆ ಕಾರ್ತಿಕ್, ನಿಖಿಲ್, ರಾಘವೇಂದ್ರ ಸುಮನಹಳ್ಳಿ ಬಳಿ ಬಾಡಿಯನ್ನ ಎಸೆದಿದ್ರು. ತಿಂಗಳ ಹಿಂದಿನ ಸ್ಟೋರಿ, ಅದರ ಮತ್ತೊಂದು ಇನ್ಸೈಡ್ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸ್ಕಾರ್ಪಿಯೋ ಕಾರಲ್ಲಿ ಕಪ್ಪೆ ನಿಖಿಲ್, ರಾಘವೇಂದ್ರ ಬಾಡಿಯನ್ನ ಸಾಗಿಸ್ತಾ ಇದೆ. ರೆಡ್ ಕಲರ್ ಜೀಪ್ ನಲ್ಲಿ ವಿನಯ್, ಪ್ರದೋಷ್, ನಾಗರಾಜ್ ಇವ್ರ ಮೂರು ಜನ ಫಾಲೋ ಮಾಡ್ತಾ ಇದ್ರು. ಎರಡು ಟೀಮ್ ರೇಣುಕಾ ಸ್ವಾಮಿಯ ಶವವನ್ನ ಎಸೆಯೋದಕ್ಕೆ ಬಂದಿದ್ದು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಒಂದು ಟೀಮ್ ಶವವನ್ನ ಎಸೆದು ಆ ನಂತರದಲ್ಲಿ ಸರೆಂಡರ್ ಆಯಿತು ಅನ್ನುವಂಥ ಮಾಹಿತಿಯನ್ನ ನೀಡಲಾಗಿತ್ತು, ಹೇಳಲಾಗಿತ್ತು. ಆದರೆ ಈಗ ತನಿಖೆ ನಡೀತಾ ಇದೆ, ಸಾಕಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಅಸಲಿಗೆ ಒಂದು ಟೀಮ್ ಅಲ್ಲ, ಒಂದು ಟೀಮ್ ಶವ ಎಸೆದು ಆ ನಂತರ ಅವರು ಸರೆಂಡರ್ ಆಗಬೇಕು ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಸ್ಕಾರ್ಪಿಯೋದಲ್ಲಿ ರೇಣುಕಾ ಶವ ಸಾಗಿಸುವಂಥ ಸಂದರ್ಭದಲ್ಲಿ ರವಿ ಕಾರ್ ಓಡಿಸ್ತಾ ಇದ್ರೆ ಕಾರ್ತಿಕ್, ನಿಖಿಲ್ ಜೊತೆಗೆ ರಾಘವೇಂದ್ರ ಇವರು ಮೂರು ಜನ ಕೂಡ ಸುಮನಹಳ್ಳಿಯ ಬಳಿ ಬಾಡಿಯನ್ನು ಎಸೆತಾರೆ. ಆ ನಂತರದಲ್ಲಿ ಸ್ಕಾರ್ಪಿಯೋ ಕಾರಲ್ಲಿ ಈ ನಿಖಿಲ್, ರಾಘವೇಂದ್ರ ಬಾಡಿಯನ್ನು ಸಾಗಿಸ್ತಾ ಇರಬೇಕಾದ್ರೆ ರೆಡ್ ಕಲರ್ ಜೀಪಲ್ಲಿ ವಿನಯ್, ಪ್ರದೋಷ್, ನಾಗರಾಜ್ ಈ ಮೂರು ಜನರು ಕೂಡ ಫಾಲೋ ಮಾಡ್ತಾ ಇದ್ರು, ನೋಡ್ಕೊಳ್ತಾ ಇದ್ರು ಎಲ್ಲಿ ಬಿಸಾಕ್ತಾರೆ, ಆನಂತರ ಸರೆಂಡರ್ ಆಗ್ತಾರಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಕೆದಕಿದಷ್ಟು ಹೊಸ ಹೊಸ ಸ್ಟೋರಿಗಳು ಹೊರಗೆ ಬರ್ತಾ ಇದೆ. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅದೇ ರೀತಿಯಾಗಿ ಇವರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕ. ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತಂದರೆ ಇವರು ಸೆರೆಂಡರ್ ಆಗುವವರೆಗೂ ಕೂಡ ಕಂಪ್ಲೀಟಾಗಿ ಫಾಲೋ ಅಪ್ ಮಾಡ್ತಾ ಇದ್ರು. ಆ ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ಯಾರಿಗೆ ಕೊಡ್ತಾ ಇದ್ರು, ಏನು ಮಾಡ್ತಾ ಇದ್ರು, ಒಟ್ಟಾರೆಯಾಗಿ ಏನೇನು ಡೀಟೇಲ್ಸ್ ಈಗ ಪೊಲೀಸರಿಗೆ ಸಿಕ್ಕಿದೆ ವೆಂಕಟೇಶ್? ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಆದ ನಂತರ ಏನು ಪಟ್ಟಣಗೆರೆ ಶೆಡ್ನಿಂದ ಮೃತದೇಹವನ್ನು ಸಾಗಿಸೋದಕ್ಕೆ ಒಂದು ಟೀಮ್ ಅಂತ ಹೇಳಿ ಗೊತ್ತಾಗ್ತಾ ಇತ್ತು ಆರಂಭದಲ್ಲಿ. ತದನಂತರ ಈಗ ಗೊತ್ತಾಗ್ತಿರೋದೊಂದು ಎರಡು, ಒಂದು ರೆಡ್ ಕಲರ್ ಜೀಪು, ಮತ್ತೊಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಹೋಗ್ತಾ ಇದ್ದಂಥದ್ದು. ಸ್ಕಾರ್ಪಿಯೋ ಕಾರನ್ನು ಓಡಿಸ್ತಾ ಇದ್ದಂತಹ ರವಿ, ಈತನ ಜೊತೆಗೆ ಒಂದು ಕಾರ್ತಿಕ್ ಮತ್ತು ಆತರ ಜೊತೆ ಇದ್ದಂಥವನು ಮತ್ತೊಬ್ಬ ಆರೋಪಿ ರಾಘವೇಂದ್ರ ಏನಿದ್ದಾನೆ, ಇದು ಮೃತದೇಹವನ್ನು ಕರ್ಕೊಂಡು ತಗೊಂಡು ಹೋಗ್ತಾರೆ. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಅಂತ ಹೇಳಿದ್ರೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ, ಆ ಒಂದು ಅನುಗ್ರಹ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರುವಂತಹ ಒಂದು ಮೋರಿ ರಾಜಕಾಲುವೆ ಏನಿದೆ ಅಲ್ಲಿ ಎಸೆಯುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದೇ ಕಾರನ್ನು ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಫಾಲೋ ಮಾಡಿಕೊಂಡು ರೆಡ್ ಕಲರ್ ಜೀಪ್ನಲ್ಲಿ ವಿನಯ್, ಪ್ರದೋಷ್ ಮತ್ತು ನಾಗರಾಜ್ ಈ ಮೂರು ಜನ ಕೂಡ ಬರ್ತಾರೆ. ಬಂದಂಥವ್ರು ಇವರು ಮೃತದೇಹವನ್ನು ಎಲ್ಲಿ ಎಸಿತಾರೆ ಅಂತ ಹೇಳಿ ಕೂಡ ವಾಚ್ ಮಾಡ್ತಾರೆ. ಸೊ ಈ ಎಲ್ಲ ದೃಶ್ಯಗಳು ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಹೊರಗಡೆ ಬಂದಂತಹ ಒಂದು ಸಿ ಸಿ ಟಿ ವಿ ಏನಿದೆ, ಸೊ ಅಲ್ಲಿ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಇನ್ನು ಅನುಗ್ರಹ ಸತ್ವ ಅಪಾರ್ಟ್ಮೆಂಟ್ನ ಬಳಿ ಇದ್ದಂತಹ ಒಂದು ಸಿ ಸಿ ಟಿ ವಿ ಏನಿದೆ ಅದರಲ್ಲೂ ಕೂಡ ಎಲ್ಲವೂ ದೃಶ್ಯಗಳು ಕೂಡ ರೆಕಾರ್ಡ್ ಆಗಿರುವಂಥದ್ದು. ಈ ಪ್ರದೋಷ್ ಏನಿದ್ದಾನೆ ಈತನು ಕೂಡ ಒಂದು ರೇಣುಕಾಸ್ವಾಮಿ ಮತ್ತು ಆತನ ಒಂದು ಮೊಬೈಲನ್ನು ಕೂಡ ಏನು ಒಂದು ಜೀಪ್ ನಿಲ್ಲಿಸಿದ್ದಂತಹ ಒಂದು ಸ್ಥಳ ಏನಿದೆ ಅಲ್ಲಿಂದ ಮೋರಿಗೆ ಎಸೆದಿರುವಂಥದ್ದು ಅದೇ ಒಂದು ಸ್ಥಳದಿಂದ ಕೂಡ ಈಗ ಆ ಮೊಬೈಲ್ಗಳ ಪರಿಶೀಲನೆ ಕೂಡ ಮಾಡಿದ್ರು. ಆದರೆ ಮೊಬೈಲ್ಗಳು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಈ ಒಂದು ಟೀಮ್ ಏನಿದೆ ಅಂತ ಹೇಳಿದ್ರೆ ಆರಂಭದಲ್ಲಿ ಈ ಒಂದು ರೆಡ್ ಕಲರ್ ಸ್ಕಾರ್ಪಿಯೋದಲ್ಲಿ ಬಂದಂತಹ ವೇಳೆಯಲ್ಲಿ ಮೃತದೇಹವನ್ನು ಎಸೆದಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಾ ಇತ್ತು. ಆದರೆ ಈ ಪ್ರದೋಷ್, ವಿನಯ್ ಮತ್ತು ನಾಗರಾಜ್ ಏನಿದ್ದಾರೆ ಈ ಮೂರು ಜನ ಕೂಡ ಫಾಲೋ ಮಾಡ್ಕೊಂಡು ಬಂದಿರೋಂಥದ್ದು. ಸೊ ಅದುವರೆಗೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲಿಲ್ಲ. ಯಾಕಂತೇಳಿದ್ರೆ ಈ ಒಂದು ಬಾಡಿಯನ್ನು ಶಿಫ್ಟ್ ಮಾಡುವಂಥ ವೇಳೆಯಲ್ಲಿ ಈ ಪ್ರದೋಷ್ ಏನಿದ್ದಾನೆ ಈತನು ಕೂಡ ಒಂದು ಆರೋಪಿಗಳು ಸರೆಂಡರ್ ಆಗುವವರೆಗೂ ಕೂಡ ಅವರಿಗೆ ಹಣವನ್ನು ಕೊಡುವಂಥದ್ದು ಮತ್ತು ದರ್ಶನ ಹೆಸರು ಎಲ್ಲೂ ಬರಬಾರದು, ಇದನ್ನೆಲ್ಲವನ್ನು ಕೂಡ ಮೈಂಟೈನ್ ಮಾಡುವ ಉದ್ದೇಶದಿಂದಾಗಿ ಈತನೇ ಈ ಒಂದು ಬಾಡಿ ವಿಲೇವರಿ ಮಾಡುವಂತಹ ಕೆಲಸಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿರ್ತಾನೆ. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಇವರನ್ನೆಲ್ಲರನ್ನು ಕೂಡ ಹಿಂದೆಗಡೆಯಿಂದ ಫಾಲೋ ಮಾಡ್ಕೊಂಡು ಬರುವಂಥದ್ದು ಕೂಡ ಎಲ್ಲವೂ ಕೂಡ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಈ ಒಂದು ದೃಶ್ಯಗಳು ಕೂಡ ಆಧರಿಸಿ ಈಗ ಅವರನ್ನು ಸರೆಂಡರ್ ಮಾಡೋದಕ್ಕೂ ಮುಂಚೆಯೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಅಂದರೆ ಈ ಆರೋಪಿಗಳು ನಿಖಿಲ್ ಆಗಿರಬಹುದು, ಕಾರ್ತಿಕ್ ಮತ್ತು ರಾಘವೇಂದ್ರ ಈ ಮೂರು ಜನ ಕೂಡ ಬಂದು ಪೊಲೀಸರ ಬಳಿ ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗೋದಕ್ಕೂ ಮುಂಚೆಯೇ ಪೊಲೀಸರಿಗೆ ಒಂದು ಸುಳಿವು ಕೂಡ ಸಿಕ್ಕಿರುತ್ತೆ. ಅಂದರೆ ಈ ಒಂದು ಎರಡು ಕಾರ್ಗಳು, ಏನು ಒಂದು ಸ್ಕಾರ್ಪಿಯೋ ಮತ್ತು ರೆಡ್ ಕಲರ್ ಜೀಪ್ ಬಂದಿರುತ್ತೆ. ಈ ಜೀಪ್ನ ಆ ನಂಬರ್ ಪ್ಲೇಟ್ನ ಆಧರಿಸಿದ ಸಂದರ್ಭದಲ್ಲಿ ಈ ಜೀಪ್ ಓನರ್ ಯಾರು ಮತ್ತು ಈ ಯಾವ ಏರಿಯಾದ್ದು ಅಂತ ಹೇಳಿ ಕೂಡ ಆಗಾಗಲೇ ಆ ಓನರ್ ಏನಿರ್ತಾನೆ, ವಿನಯ್ ಏನಿರ್ತಾನೆ, ಇವನ್ನ ಸಂಪೂರ್ಣವಾದಂಥ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಇನ್ನೇನು ವಿನಯ್ನ ಪಿಕ್ ಮಾಡಬೇಕು ಅನ್ನೋಷ್ಟರೊಳಗಡೆ ಕೂಡ ಈ ಮೂರು ಜನ ಕೂಡ ಬಂದು ಸರೆಂಡರ್ ಆಗಿರ್ತಾರೆ. ಈ ಮೂರು ಜನರು ಕೊಟ್ಟಂಥ ಹೇಳಿಕೆಗಳು ಕೂಡ ಒಂದಕ್ಕೊಂದು ತಾಳೆ ಆಗೋದಿಲ್ಲ. ಅಂತೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ
ರೇಣುಕಸ್ವಾಮಿಯನ್ನ ಹತ್ಯೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಮೂರು ಜನ ಕೊಡುವಂತ ಹೇಳಿಕೆಗಳಲ್ಲಿ ತಾಳೆ ಆಗದ ಹಿನ್ನೆಲೆ ಪೊಲೀಸರು ಡೌಟ್ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಒಂದು ಟ್ರೀಟ್ಮೆಂಟ್ ಅನ್ನು ಶುರು ಮಾಡಿದಂತ ವೇಳೆಯಲ್ಲಿ ಈ ಒಂದು ಅಸಲಿ ಕಥೆಯನ್ನು ಕೂಡ ಹೇಳ್ತಾರೆ. ಸೊ ಆಗ ನಟ ದರ್ಶನ್ ಹೆಸರು ಕೇಳಿ ಬಂದಂತ ವೇಳೆಯಲ್ಲಿ ಮೈಸೂರಿಗೆ ಹೋಗಿ ಆತನನ್ನು ಕೂಡ ಪಿಕ್ ಮಾಡ್ಕೊಂಡು ಬರುವಂತ ಕೆಲಸವನ್ನು ಮಾಡ್ತಾರೆ ಅಶ್ವಿನಿ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರದೂಷಣ ಪಾತ್ರ ಪ್ರಮುಖವಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಇಲ್ಲಿವರೆಗೂ ಕೂಡ ಒಂದು ಪಾರ್ಟಿಯನ್ನು ಮಾಡ್ತಾ ಇದ್ದಂತ ವೇಳೆಯಲ್ಲಿ ದರ್ಶನ್ಗೆ ಕರೆ ಬರುತ್ತೆ. ಆತ ಎದ್ದು ಬಂದ ವೇಳೆಯಲ್ಲಿವರೆಗೂ ಕೂಡ ಪ್ರದೂಷಿಗೆ ವಿಷಯನೇ ಗೊತ್ತಿರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಶೆಡ್ಗೆ ಬಂದಂಥ ವೇಳೆಯಲ್ಲಿ ಕೂಡ ಏನು ಒಂದು ಬಾಡಿ ರೇಣುಕಸ್ವಾಮಿ ಮೃತಪಟ್ಟಿರ್ತಾನೆ. ಅಲ್ಲಿಂದ ಮೃತದೇಹವನ್ನು ಸಾಗಿಸುವವರೆಗೂ ಎಲ್ಲವನ್ನು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೂಡ ಈ ಪ್ರದೂಷ್ ಕೂಡ ಒಪ್ಕೊಂಡಿರುವಂಥದ್ದು ಅಶ್ವಿನಿ.